ನಿಲ್ಲುವಂತಹ ಸಾರ್ವಜನಿಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದ್ರೆ ಅವರೇ ಸ್ವಇಚ್ಛೆಯಿಂದ ಸವಾರರನ್ನ ನಿಧಾನಕ್ಕೆ ಹೋಗಿ ಅಂತ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇರುವಂತದ್ದು. ಈಗ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ ಸರ್. ಪ್ರತಿ ಬಾರಿ ಕೂಡ ಇದೇ ರೀತಿ ಆಗುತ್ತೆ. ಈ ಬಾರಿ ಕೂಡ ನಾಲ್ಕೈದು ವೈಕಲ್ಸ್ಗಳು ಒಡೆದು ಹೋಗುತ್ತೆ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಾನು ಅವಾಗಂದು ಹೇಳ್ತಾ ಇದ್ದೀನಿ ಅವ್ರಿಗೆ, ಎಷ್ಟು ಹೇಳಿದ್ರೂ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟು ಅಣ್ಣ ತಿಂತಾರೆ, ಏಳು ತಿಂತಾರೆ, ಏನು ಜನಗಳು ಏನು ಮಾಡೋದು, ನಿಮ್ದು ನೋಡಿ ಹೆಂಗೆ ಬಿದ್ದೋಗ್ತಾ ಇದ್ದಾರೆ, ಜನ ಗೊತ್ತಾಗಲ್ವಾ? ಎಷ್ಟು ಹೇಳಿದ್ರೆ ಗೊತ್ತಾಗಲ್ಲ ಅವ್ರಿಗೆ. ಸರ್, ಜನ ತುಂಬಾ ಸ್ಪೀಡ್ ಆಗಿ ಗಾಡಿಗಳು ಬರ್ತಾ ಇರುತ್ತೆ, ಜೊತೆಗೆ ಇದು ಬಿಬಿಎಂಪಿ ವ್ಯಾಪ್ತಿಗೆ ಸೇರೋದ್ರಿಂದ ಬಿಬಿಎಂಪಿ ಏನು ತಲೆ ಕೆಡಿಸ್ಕೋತಾ ಇಲ್ವಾ? ಏನಿಲ್ಲ, ಏನಿಲ್ಲ, ಬಿಬಿಎಂಪಿ ಏನು ಬರಲ್ಲ, ಯಾವನು ಏನು ಬರಲ್ಲ. ಬಿದ್ದು ಹೋಗ್ಲಿ ಸಾಯ್ಲಿ, ಅವ್ರಿಗೆ ಏನಿಲ್ಲ, ಬಿಬಿಎಂಪಿ ಸಾಯ್ಲಿ ಅಷ್ಟೇ. ಇಲ್ಲಿ ಗಾಡಿಗಳು ಬಂದು ದೊಡ್ಡ ಗಾಡಿ ಇಲ್ಲಿ ಚಿಕ್ಕ ಗಾಡಿಗೆ ಲೋಡ್ ಮಾಡ್ತಾರೆ. ಮೊನ್ನೆನೆ ಹೇಳಿದೆ, ನೀರು ಬರ್ತಿದೆ, ಎಲ್ಲ ಇಸ್ಕಿಡ್ ಆಗುತ್ತೆ ಗಾಡಿ, ನಿಂತು ಮಳೆ ಬಂದ್ರೆ ಎಲ್ಲ ಬಿದ್ದು ಹೋಗುತ್ತೆ. ಅಷ್ಟು ಹೇಳ್ತಾ ಇದ್ದೀನಿ, ಅವ್ರಿಗೆ ಅರ್ಥ ಮಾಡ್ತಾ ಇಲ್ಲ ಅಷ್ಟೇ. ಮೊನ್ನೆನೆ ಹೇಳಿದೆ, ಅವ್ರು ಏನು ಎಷ್ಟು ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸರ್, ಈಗ ನೀವು ಸ್ವಇಚ್ಛೆಯಿಂದ ಒಂದು ವಾಲಂಟಿಯರ್ ಆಗಿ ಇಲ್ಲಿ ಸವಾರ ನಿಧಾನಕ್ಕೆ ಹೋಗಿ ಅನ್ನೋದನ್ನ ಮಾಡ್ತಾ ಇದ್ದೀರಾ? ಜನನ ಇಲ್ಲ, ಎಲ್ಲ ಜನನ ಜನನ ಇಲ್ಲ, ನಾವೆಲ್ಲರೂ ಒಂದೇ. ನಾ ಆ ಥರ ಇಲ್ಲ, ಎಲ್ಲರೂ ಜನ ಜನ. ಏನೆಲ್ಲ ಆಗಲ್ಲ, ಕೈ ಕಾಲು ಮುರಿದು ಹೋಗಿದ್ರೆ ಯಾವ ನೋಡೋದು? ಅವ್ರು ಎಷ್ಟೇ ಅರ್ಥ ಮಾಡಿದ್ರೆ ಆಗಲ್ಲ ಅವ್ರಿಗೆ. ಓಕೆ ಓಕೆ ಸರ್, ನೋಡಿದ್ರಲ್ಲ ಇದು ಇಲ್ಲಿಯ ಸಾರ್ವಜನಿಕರು ಹೇಳ್ತಿರುವಂತಹ ಮಾತು. ಅಂದ್ರೆ ನಾವು ಆನ್ ಕ್ಯಾಮ್ರಾ ಇರಬೇಕಾದ್ರೆ ಸಾಕಷ್ಟು, ಅಂದ್ರೆ ನಾಲ್ಕೈದು ವೆಹಿಕಲ್ಸ್ ಗಳು ಇದೇ ರೋಡ್ ಅಲ್ಲಿ ಬಂದು ಬಿದ್ರು. ಅಂದ್ರೆ ಇಲ್ಲಿಯ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ರು, ಎಷ್ಟು ಹೇಳಿದ್ರು ಕೂಡ ಏನು ಆಗಲ್ಲ ಅಂತ. ಜೊತೆಗೆ ಮಣ್ಣನ್ನ ಕೂಡ ಹಾಕ್ತಾ ಇದ್ದಾರೆ, ಅಂದ್ರೆ ಸ್ಕಿಡ್ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಜೊತೆಗೆ ಅಲ್ಲಿಂದ ಬರುವಂತಹ ಸವಾರರನ್ನು ಕೂಡ ನಿಧಾನಕ್ಕೆ ಹೋಗಿ ಸ್ಕಿಡ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇರುವಂಥದ್ದು. ಇದೇ ರೀತಿ ಬೇಜವಾಬ್ದಾರಿತನ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಈ ಬಾರಿ ಕೂಡ ಸಾಕಷ್ಟು ಈ ಒಂದು ರೋಡ್ ಅಲ್ಲಿ ಮಳೆ ಬಂದ್ರೆ ಸಾಕಷ್ಟು ಜನ ಬಿದ್ದಿರುವಂತಹ ಉದಾಹರಣೆಗಳಿದೆ. ಅದ್ರ ಜೊತೆಗೆ ಸಾಲು ಸಾಲು ಕೆ ಆರ್ ಮಾರ್ಕೆಟ್ಗೆ ಈ ಒಂದು ಮುಖ್ಯ ರಸ್ತೆ ಸೇರೋದ್ರಿಂದ ಸಾಲು ಸಾಲು ಬಸ್ಗಳಾಗಿರ್ಬೋದು, ಲಾರಿಗಳಾಗಿರ್ಬೋದು, ವೆಹಿಕಲ್ಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಇದೇ ರೋಡ್ ಅಲ್ಲಿ ಹೋಗ್ತವೆ. ನೋಡ್ತಾ ಇರ್ಬೋದು ಸಾಲು ಸಾಲು ಬಸ್ಗಳು ಬರೋದ್ರಿಂದ ಏನಾದ್ರೂ ಟೂ ವೀಲರ್ ಸ್ಕಿಡ್ ಆಗಿ ಬೀಳ್ತಾ ಇರೋದ್ರಿಂದ ಏನಾದ್ರೂ ಬಸ್ ಅಡಿಗೆ ಸಿಲ್ಕಿದ್ರೆ ದೇವರೇ ಗತಿ. ಯಾಕಂದ್ರೆ ಈಗಾಗಲೇ ಬಿ ಎಂ ಟಿ ಸಿ ಬಸ್ಗಳಿಗೆ ಸಿಲ್ಕಿ ಸಾವನ್ನಪ್ಪಿರುವ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಈ ರೀತಿ ಆನ್ ದಿ ಕ್ಯಾಮ್ರಾನ ಈ ರೀತಿ ಒಂದು ಅವ್ಯವಸ್ಥೆಯಲ್ಲಿ ಆಗ್ರಹ ಆಗಿರುವಂತಹದ್ದು ಕಾ ನೋಡ್ಬೇಕಾಗಿದೆ. ಯಾವಾಗ ಈ ಒಂದು ಪರಿಸ್ಥಿತಿಯನ್ನ ನಿವಾರಣೆಗೊಳಿಸ್ತಾರೆ ಅಂತ, ಯಾಕಂದ್ರೆ ನಮಗೆ ನಡ್ಕೊಂಡು ಹೋಗೋಕ್ಕೂ ಸಾಧ್ಯವಾಗ್ತಾ ಇಲ್ಲ, ಅಷ್ಟು ಇಲ್ಲಿ ಏನು ಜಾರ್ತಾ ಇರುವಂತದ್ದು. ನೋಡಿದ್ರಲ್ಲ ಇದಿಷ್ಟು ಇಲ್ಲಿಯ ಪರಿಸ್ಥಿತಿ ಆಗಿರುವಂತದ್ದು. ಜೊತೆಗೆ ಯಾವಾಗ ಸರ್ಕಾರ ಅಥವಾ ಸರ್ಕಾರ ಒಂದ್ ಕಡೆ ಇರ್ಲಿ, ಬಿಬಿಎಂಪಿ ವ್ಯಾಪ್ತಿಗೆ ಪಕ್ಕದಲ್ಲೇ ಒಂದು 100-200 ಮೀಟರ್ಸ್ ಹೋದ್ರೆ ಬಿಬಿಎಂಪಿನೇ ಆಫೀಸೇ ಇದೆ. ಯಾವಾಗ ಇದಕ್ಕೆ ಪರಿಹಾರ ಕೊಡ್ತಾರೆ ಅಂತ ಇಲ್ಲಿಯ ಸಾರ್ವಜನಿಕ ಕೂಡ ಅದನ್ನೇ ಹೇಳ್ತಾ ಇದ್ರು. ಎಷ್ಟು ಹೇಳಿದ್ರು ಮಾನ ಮರ್ಯಾದೆ ಇಲ್ಲ ಇವರಿಗೆ. ಸ್ಕಿಡ್ ಆಗಿ ಬೀಳ್ತಾ ಇದ್ದಾರೆ, ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರ ತನಕ ಬೀಳ್ತಾ ಇದ್ದಾರೆ. ಏನ್ ಮಾಡ್ತಾ ಇದೆ ಅಂತಂತೂ ಗೊತ್ತಿಲ್ಲ, ಬರೀ ದುಡ್ಡು ತಿನ್ನೋಕೆ ದುಡ್ಡು ಹೊಡೆಯಕ್ ಮಾತ್ರ ಇದೆ ಅಂತ ಅನ್ಸುತ್ತೆ. ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಲಿ ಅನ್ನೋದೇ ರಾಜ್ ನ್ಯೂಸ್ ಆಶಯ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ವರ್ಷಿತಾ ತಾಕಿರಿ, ರಾಜ್ ನ್ಯೂಸ್, ಬೆಂಗಳೂರು.